नार्मल नम्बेनू प्रॉब्लम अथवा यारू हेल्प बेद्रे बड़ी होंगे नम्बर हेल्प प्लीज अंत केल्ती बट मूक प्राणी अपायदलो यारू सहाय आवश्यकता नम्बर सहाय अंत कहोदे अतु बे तम एमोशन तम प्रॉब्लम ट्रई मतवे इमोशनस प्राणी तुम्बे इष्टवर मात्र अर्थमिक आगते अपाय प्राणी अनिमल लवर्स यहाँ ಕಾಪಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ನಿಮ್ಮ ಫೇವರಿಟ್ ಪೆಟ್ ಅನಿಮಲ್ ಯಾವುದು ಅಂತ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಹಲೋ ಥಿಂಕರ್ಸ್ ವೆಲ್ಕಮ್ ಟು ಅವರ್ ಒನ್ ಮೋರ್ ಇಂಟರೆಸ್ಟಿಂಗ್ ವಿಡಿಯೋ ನಂಬರ್ 1 ಒಬ್ಬ ಬೇಟೆಗಾರ ಈ ಜಿಂಕೆಯನ್ನ ಬೇಟೆಯಾಡಬೇಕು ಅಂತ ಈ ಜಿಂಕೆ ಮೇಲೆ ಒಂದು ಬಾಣವನ್ನ ಬಿಡ್ತಾನೆ ಆ ಬಾಣ ಬಂದು ಸರಿಯಾಗಿ ಜಿಂಕೆಯ ಮುಖವನ್ನ ಸೀಳಿಕೊಂಡು ಒಳಗಡೆ ಬರುತ್ತೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ಜಿಂಕೆಯ ಮುಖಕ್ಕೆ ಯಾವ ರೀತಿ ಬಾಣ ಚುಚ್ಚಿಕೊಂಡಿದೆ ಅಂತ ಬೇಟೆಗಾರನಿಂದ ಈ ಜಿಂಕೆಯನ್ನು ತಪ್ಪಿಸಿಕೊಳ್ಳುತ್ತೆ ಆದರೆ ಮುಖದಲ್ಲಿ ಚುಚ್ಚಿಕೊಂಡಿರುವ ಈ ಬಾಣದಿಂದ ಈ ಜಿಂಕೆ ಸರಿಯಾಗಿ ಆಹಾರ ಸೇವಿಸೋಕೆ ಆಗ್ತಾ ಇಲ್ಲ ಕೆಲವು ದಿನಗಳ ನಂತರ ಒಬ್ಬ ಮಹಿಳೆಗೆ ಈ ಜಿಂಕೆ ಅನ್ನುವುದು ಕಾಣಿಸಿಕೊಳ್ಳುತ್ತೆ ಆ ಜಿಂಕೆಯ ಈ ಪರಿಸ್ಥಿತಿಯನ್ನು ನೋಡಿ ತುಂಬಾನೆ ನೊಂದಿಕೊಳ್ಳತಾಳೆ ತಕ್ಷಣ ಈ ಜಿಂಕೆಯ ಫೋಟೋಸ್ ಅನ್ನು ತೆಗೆದು ತನ್ನ ಫೇಸ್‌ಬುಕ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡತಾಳೆ ಅಷ್ಟೇ ಅಲ್ಲ ಈ ಫೋಟೋಸ್ ಅನ್ನು ವೈಲ್ಡ್ ಆಫೀಸರ್ಸ್ ಗೆ ಸೇರುವವರೆಗೂ ಶೇರ್ ಮಾಡತಲೇ ಇರಿ ಅಂತ ಕೂಡ ಹೇಳತಾಳೆ ಇದರಿಂದ ತುಂಬಾ ಜನ ಈ ಜಿಂಕೆಯ ಫೋಟೋಸ್ ಅನ್ನು ಶೇರ್ ಮಾಡ್ತಾರೆ ಒಂದೇ ಒಂದು ದಿನದಲ್ಲಿ ಈ ಫೋಟೋಸ್ ಎಲ್ಲಾ ವೈರಲ್ ಆಗುತ್ತೆ ಕೊನೆಗೆ ಈ ವಿಷಯ ವೈಲ್ಡ್ ಅನಿಮಲ್ ಆಫೀಸರ್ಸ್ ಗೆ ತಿಳಿಯುತ್ತೆ ಆ ಮಹಿಳೆ ಶೇರ್ ಮಾಡಿದ ಪೋಸ್ಟ್ ನಲ್ಲಿ ಈ ಜಿಂಕೆಯನ್ನ ನೋಡಿದ ಪ್ಲೇಸ್ ನ ಇನ್ಫರ್ಮೇಷನ್ ಕೂಡ ಹಾಕಿರ್ತಾಳೆ ಇದರಿಂದ ತಕ್ಷಣ ಈ ಆಫೀಸರ್ಸ್ ಆ ಪ್ಲೇಸ್ ಗೆ ಬಂದು ಆ ಪ್ಲೇಸ್ ನ ಸುತ್ತಮುತ್ತ ತುಂಬಾನೇ ಹುಡುಕ್ತಾರೆ ಈ ಜಿಂಕೆಯ ಅದೃಷ್ಟ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಈ ವೈಲ್ಡ್ ಆಫೀಸರ್ಸ್ ನ ಕಣ್ಣಿಗೆ ಈ ಜಿಂಕೆ ಅನ್ನೋದು ಕಾಣಿಸಿಕೊಳ್ಳುತ್ತೆ ತಕ್ಷಣ ಅವರು ಈ ಜಿಂಕೆಯನ್ನ ಹಿಡಿದುಕೊಂಡು ಆ ಬಾಣವನ್ನ ರಿಮೂವ್ ಮಾಡ್ತಾರೆ ಹಾಗೂ ಗಾಯಗಳಿಗೆ ಕೂಡ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಮಾಡಿ ಈ ಜಿಂಕೆಯ ಪ್ರಾಣವನ್ನ ಕಾಪಾಡ್ತಾರೆ ಒಂದೇ ಒಂದು ಬಾರಿ ಥಿಂಕ್ ಮಾಡಿ ಈ ಜಿಂಕೆ ಏನಾದರೂ ಆ ಮಹಿಳೆ ಕಣ್ಣಿಗೆ ಬಿಳದೆ ಹೋಗಿದ್ರೆ ಈ ಜಿಂಕೆ ಹೊಟ್ಟೆ ಹಸಿವಿನಿಂದ ಹಾಗೂ ಬಾಣ ಚುಚ್ಚಿಕೊಂಡು ಬರುತ್ತಿರುವ ನೋವಿನಿಂದ ಖಂಡಿತ ತನ್ನ ಪ್ರಾಣವನ್ನ ಬಿಡ್ತಾ ಇತ್ತು ಆಲ್ರೆಡಿ ಬೇಟೆಗಾರರಿಂದ ತುಂಬಾನೇ ಜೀವಿಗಳು ಅಳುವಿನಂಚಿಗೆ ತಲುಪಿವೆ ಹಾಗೂ ಕೆಲವು ಜೀವಿಗಳು ಸಂಪೂರ್ಣವಾಗಿ ಕಣ್ಮರೆ ಕೂಡ ಆಗಿವೆ ಈ ಮನುಷ್ಯ ಅನ್ನುವವನು ಇಲ್ಲಿಗೆ ನಿಲ್ಲೋದಿಲ್ಲ ಖಂಡಿತ ಪ್ರಕೃತಿಯ ನಿಯಮಗಳನ್ನು ಬ್ರೇಕ್ ಮಾಡುತ್ತಲೇ ಹೋಗ್ತಾನೆ ಈ ರೀತಿ ಬ್ರೇಕ್ ಮಾಡ್ತಾ ಮಾಡ್ತಾ ತನ್ನನ್ನ ತಾನೇ ನಾಶ ಮಾಡಿಕೊಳ್ಳುತ್ತಿದ್ದಾನೆ ಆದರೆ ಈ ಮನುಷ್ಯನಿಗೆ ಅರಿವಾಗ್ತಾ ಇಲ್ಲ ಅಷ್ಟೇ ನಂಬರ್ 2 ಈ ವಿಚಿತ್ರ ಘಟನೆಯನ್ನ ನೋಡಿ ಸಮುದ್ರದಲ್ಲಿ ಒಂದು ಶಾರ್ಕ್ ಮೀನಿಗೆ ಒಂದು ಚಾಕು ಚುಚ್ಚಿಕೊಂಡಿದೆ ಈ ಶಾರ್ಕ್ ಗೆ ಯಾರಾದರೂ ಈ ಚಾಕುವನ್ನ ಚುಚ್ಚಿದ್ದಾರಾ ಅಥವಾ ಅದೇ ಎಲ್ಲಾದರೂ ಚುಚ್ಚಿಕೊಂಡಿದ್ಯಾ ಗೊತ್ತಿಲ್ಲ ಬಟ್ ಈ ಶಾರ್ಕ್ ಮೀನಿಗೆ ಚಾಕು ಚುಚ್ಚಿಕೊಂಡಿರುವುದು ಮಾತ್ರ ಸತ್ಯ ಅದೇ ಟೈಮ್ ಗೆ ಅಲ್ಲಿ ಕೆಲವು ಸ್ಕೂಬಾ ಡೈವರ್ಸ್ ಬರ್ತಾರೆ ಈ ಶಾರ್ಕ್ ತಕ್ಷಣ ಆ ಸ್ಕೂಬಾ ಡೈವರ್ಸ್ ಸುತ್ತ ತಿರುಗುವುದಕ್ಕೆ ಶುರು ಮಾಡುತ್ತೆ ಈ ಕಡೆ ಸ್ಕೂಬಾ ಡೈವರ್ಸ್ ಕೂಡ ಮೊದಲು ಈ ಶಾರ್ಕ್ ಗೆ ಚುಚ್ಚಿಕೊಂಡಿರುವ ಚಾಕುವನ್ನ ನೋಡುವುದಿಲ್ಲ ಆದಷ್ಟು ಈ ಶಾರ್ಕ್ ಇಂದ ದೂರ ಹೋಗುವುದಕ್ಕೆ ಟ್ರೈ ಮಾಡ್ತಾರೆ ಆದರೆ ಈ ಶಾರ್ಕ್ ಮಾತ್ರ ಅವರಿಂದೇನೆ ಬರ್ತಾ ಇತ್ತು ನಂತರ ಈ ಸ್ಕೂಬಾ ಡೈವರ್ಸ್ ನಲ್ಲಿ ಒಬ್ಬರು ಈ ಶಾರ್ಕ್ ಗೆ ಚಾಕು ಚುಚ್ಚಿಕೊಂಡಿರುವುದು ನೋಡ್ತಾರೆ ಆಗ ಅವರಿಗೆ ಅರ್ಥವಾಗುತ್ತೆ ಈ ಶಾರ್ಕ್ ನಮಗೆ ತೊಂದರೆ ಕೊಡುವುದಕ್ಕೆ ನಮ್ಮ ಬಳಿ ಬರ್ತಾ ಇಲ್ಲ ನಮ್ಮ ಬಳಿ ಸಹಾಯ ಕೇಳುತ್ತಿದೆ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ ಅವರಲ್ಲಿ ಒಬ್ಬರು ಎದುರುತ್ತಲೇ ಆ ಶಾರ್ಕ್ ಗೆ ಚುಚ್ಚಿಕೊಂಡಿರುವ ಚಾಕುವನ್ನ ತೆಗಿತಾರೆ ಆ ಚಾಕುವನ್ನ ತೆಗೆದ ತಕ್ಷಣ ತುಂಬಾ ಸಂತೋಷದಿಂದ ಆ ಶಾರ್ಕ್ ಅಲ್ಲಿಂದ ಹೊರಟು ಹೋಗುತ್ತೆ ನಂಬರ್ 3 ಈ ಘಟನೆ ನಡೆದದ್ದು ಇಸ್ತಾಂಬುಲ್ ನಲ್ಲಿ ಪಾಪ ಇಲ್ಲಿ ಕಾಣುವ ಈ ಕಪ್ಪು ಬಣ್ಣದ ನಾಯಿ ಎಲ್ಲೋ ಕಾಲಿಗೆ ಹಿಟ್ ಮಾಡ್ಕೊಂಡಿದೆ ಇದರಿಂದ ಡೈರೆಕ್ಟ್ ಆಗಿ ಒಂದು ಮೆಡಿಕಲ್ ಶಾಪ್ ಗೆ ಬಂದು ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡುವವರ ಬಳಿ ತುಂಬಾ ಸಮಯದವರೆಗೂ ಇರುತ್ತೆ ಸೋ ಮೆಡಿಕಲ್ ಶಾಪ್ ನವರು ಈ ನಾಯಿಗೆ ಹೊಟ್ಟೆ ಹಸುವೇನೋ ಅಂತ ಅದಕ್ಕೆ ಫುಡ್ ಕೂಡ ಕೊಡ್ತಾರೆ ಈ ರೀತಿ ಫುಡ್ ಕೊಡುವ ಸಮಯದಲ್ಲಿ ಕಾಲಿಗೆ ಆದ ಗಾಯವನ್ನ ನೋಡ್ತಾರೆ ಆಗ ಇವರಿಗೆ ಅರ್ಥ ಆಗುತ್ತೆ ಇದು ಯಾಕೆ ನಮ್ಮ ಬಳಿ ಬಂದಿದೆ ಅಂತ ನಂತರ ಇವರು ಈ ನಾಯಿಯ ಕಾಲನ್ನ ಕೆಲವು ಕೆಮಿಕಲ್ಸ್ ಇಂದ ಕ್ಲೀನ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಮಾಡ್ತಾರೆ ತನಗೆ ಟ್ರೀಟ್ಮೆಂಟ್ ಮಾಡಿದವರಿಗೆ ಯಾವ ರೀತಿ ತನ್ನ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದೆ ನೋಡಿ ನಿಜವಾಗ್ಲೂ ಇದು ತುಂಬಾನೇ ಹಾರ್ಟ್ ಟಚ್ ಮಾಡುವಂತ ವಿಡಿಯೋ ಮುಂದಿನ ವಿಡಿಯೋವನ್ನ ನೋಡೋಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಕನ್ನಡದಲ್ಲಿ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ನಾವು ಇನ್ನು ಹೆಚ್ಚಾಗಿ ಮಾಡಬೇಕು ಅಂದ್ರೆ ನೀವು ಈ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಲೇಬೇಕು ನೀವು ಮಾಡುವ ಪ್ರತಿಯೊಂದು ಲೈಕ್ ಕೂಡ ಕನ್ನಡದಲ್ಲಿ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡುವುದಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿ ಹೊಸ ವಿಡಿಯೋ ಕೂಡ ಮಿಸ್ ಮಾಡದೆ ನೀವು ನೋಡಬಹುದು ನಂಬರ್ 4 ಬ್ರೆಜಿಲ್ ಗೆ ಸೇರಿದ ಒಂದು ಫ್ಯಾಮಿಲಿ ಫಿಶಿಂಗ್ ಮಾಡುವುದಕ್ಕೆ ಹೋಗ್ತಾರೆ ಈ ರೀತಿ ಫಿಶಿಂಗ್ ಮಾಡುತ್ತಿರುವಾಗ ಅವರ ಕಣ್ಣಿಗೆ ಎರಾನ್ ಅನ್ನುವ ಪಕ್ಷಿ ಕಾಣಿಸಿಕೊಳ್ಳುತ್ತೆ ಅದು ಕೂಡ ಒಂದು ಮರದ ಕೊಂಬೆಗೆ ನೇತಾಡುತ್ತಾ ಕಾಣಿಸಿಕೊಳ್ಳುತ್ತೆ ತಕ್ಷಣ ಇವರು ಬೋಟ್ ಅನ್ನು ಆ ಪಕ್ಷಿ ಬಳಿ ತೆಗೆದುಕೊಂಡು ಬರ್ತಾರೆ ಹಾಗೆ ಈ ಎರಾನ್ ಪಕ್ಷಿಯನ್ನ ಆ ಕೊಂಬಿನಿಂದ ಬಿಡಿಸಿ ಬೋಟ್ ನ ಒಳಗಡೆ ಕರೆದುಕೊಂಡು ಬಂದು ಅದರ ಮೂಗಿಗೆ ಸುತ್ತಿಕೊಂಡಿರುವುದನ್ನು ಬಿಡಿಸಲು ಇವರಿಗೆ ತುಂಬಾನೇ ಟೈಮ್ ಹಿಡಿಸುತ್ತೆ ಹೇಗೋ ಮಾಡಿ ಕೊನೆಗೆ ಆ ಪಕ್ಷಿ ಮೂಗಿಗೆ ಸಿಕ್ಕಿ ಹಾಕಿಕೊಂಡಿರುವುದನ್ನು ಬಿಡಿಸಿ ಅದರ ಪ್ರಾಣವನ್ನ ಕಾಪಾಡ್ತಾರೆ ತಕ್ಷಣ
ತಕ್ಷಣ ಆ ಪಕ್ಷಿ ಕೂಡ ಅಲ್ಲಿಂದ ಹಾರಿ ಹೋಗುತ್ತೆ. ನಂಬರ್ 5, ಇಲ್ಲಿ ಕೂಡ ಸೇಮ್ ಅದೇ ರೀತಿ ಒಂದು ಚಿಕ್ಕ ಡಾಲ್ಫಿನ್ ಬಲೆಗೆ ಸಿಕ್ಕಿಕೊಂಡು ಒದ್ದಾಡುತ್ತಿರೋದನ್ನ ಅಲ್ಲೇ ಬೋಟಿಂಗ್ ಮಾಡುತ್ತಿರುವ ಕೆಲವರು ನೋಡಿ ತಕ್ಷಣ ಆ ಡಾಲ್ಫಿನ್ ಗೆ ಸಿಕ್ಕಿ ಹಾಕಿಕೊಂಡಿರುವ ಬಲೆಯನ್ನ ನಿಧಾನವಾಗಿ ಬಿಡಿಸಿ ಮತ್ತೆ ಈ ಡಾಲ್ಫಿನ್ ಬೇಬಿಯನ್ನ ನೀರಿಗೆ ಬಿಟ್ಟು ಬಿಡ್ತಾರೆ. नंबर 6, 2019 ಆಸ್ಟ್ರೇಲಿಯಾದಲ್ಲಿ ನಡೆದ ಫೈರ್ ಆಕ್ಸಿಡೆಂಟ್ ಗೆ ತುಂಬಾನೇ ಅಮಾಯಕ ಪ್ರಾಣಿಗಳು ಸತ್ತು ಹೋಗ್ತವೆ. ಇದರಿಂದ ತುಂಬಾ ಜನ ಅನಿಮಲ್ಸ್ ಅನ್ನು ರೆಸ್ಕ್ಯೂ ಮಾಡಲು ಇಲ್ಲಿಗೆ ಬರ್ತಾರೆ. ಯಾರಿಗೆ ಯಾವ ಪ್ರಾಣಿ ಕಂಡರೋ ಹಿಂದೆ ಮುಂದೆ ಯೋಚಿಸದೆ ಅವುಗಳನ್ನು ಕಾಪಾಡಲು ಮುಂದಾಗ್ತಾರೆ. ಅದೇ ಟೈಮ್ ಅಲ್ಲಿ ಆ ಕಡೆ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಮಹಿಳೆಯ ಕಣ್ಣಿಗೆ ಒಂದು ಕಾಂಗರು ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ಕಾಣಿಸುತ್ತೆ. ತಕ್ಷಣ ಆ ಮಹಿಳೆ ಬೆಂಕಿಯಿಂದ ಆ ಕಾಂಗರುವನ್ನ ಕಾಪಾಡುತ್ತಾಳೆ. ಅಷ್ಟೇ ಅಲ್ಲ, ಬೆಂಕಿಯಿಂದ ಈ ಕಾಂಗರುಗೆ ಚಿಕ್ಕ ಪುಟ್ಟ ಗಾಯಗಳು ಕೂಡ ಆಗಿದ್ದವು. ಇದರಿಂದ ಮೊದಲು ತನ್ನ ಬಳಿ ಇರುವ ನೀರನ್ನ ಬಳಸಿ ಆ ಕಾಂಗರುವಿನ ಕಾಲು ಕೈಯನ್ನ ತೊಳೆದು ಅದರ ಬಾಡಿಯನ್ನ ತಂಪಾಗುವ ರೀತಿ ಮಾಡ್ತಾಳೆ. ಈ ಮಹಿಳೆ ಕೂಡ ಈ ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಪ್ರಾಣಿಗಳನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಕೆಲವು ಸಮಯದವರೆಗೂ ಈ ಕಾಂಗರು ಅಲ್ಲೇ ರೆಸ್ಟ್ ತೆಗೆದುಕೊಂಡು ನಂತರ ಅಲ್ಲಿಂದ ಹೊರಟು ಹೋಗುತ್ತೆ. ಆಸ್ಟ್ರೇಲಿಯಾದಲ್ಲಿ ಆದಂತ ಈ ಬೆಂಕಿ ದುರಂತದಲ್ಲಿ 34 ಜನರ ಪ್ರಾಣ, ಲೆಕ್ಕವಿಲ್ಲದಷ್ಟು ಪ್ರಾಣಿಗಳ ಸಾವು ಹಾಗೂ 30,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ನಾಶವಾಗಿ ಹೋಗುತ್ತೆ. ನಂಬರ್ 7, ಇಂಡೋನೇಷ್ಯಾದಲ್ಲಿ ನಡೆದ ಈ ಘಟನೆಯನ್ನ ನೋಡಿದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ. 2016 ಈ ಮೊಸಳೆಯನ್ನ ಕೆಲವರು ನೋಡ್ತಾರೆ. ಅದು ಕೂಡ ಆ ಮೊಸಳೆಯ ಕುತ್ತಿಗೆಗೆ ಒಂದು ಟೈರ್ ಸಿಕ್ಕಿ ಹಾಕಿಕೊಂಡು ಕಾಣಿಸುತ್ತೆ. ತುಂಬಾ ಸಮಯದವರೆಗೂ ಪ್ರಯತ್ನಿಸಿ ಕೊನೆಗೆ ಮೊಸಳೆಯ ಕುತ್ತಿಗೆಗೆ ಸಿಕ್ಕಿ ಹಾಕಿಕೊಂಡಿರುವ ಆ ಟೈರ್ ಅನ್ನ ರಿಮೂವ್ ಮಾಡ್ತಾರೆ. ಇಲ್ಲಿ ನಮ್ಮನ್ನ ತುಂಬಾ ಶಾಕ್ ಮಾಡಿಸುವಂತ ವಿಷಯ ಏನು ಅಂದ್ರೆ ಈ ಟೈರ್ ಈ ಮೊಸಳೆಯ ಕುತ್ತಿಗೆಯಲ್ಲಿ 6 ವರ್ಷಗಳಿಂದ ಸಿಕ್ಕಿ ಹಾಕಿಕೊಂಡಿದೆ ಅಂತೆ. ಪಾಪ ಈ ಮೊಸಳೆ ಆ 6 ವರ್ಷಗಳು ಎಷ್ಟು ನರಕವನ್ನ ನೋಡಿರುತ್ತೆ ಅಲ್ವಾ. ನೆನೆಸಿಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಕೊನೆಗೂ ಕಾಪಾಡಿದ್ರಲ್ಲ ಅಷ್ಟೇ ಸಾಕು. ನಂಬರ್ 8, 2013 ಒಂದು ಡಾಲ್ಫಿನ್ ಸ್ಕೂಬಾ ಡೈವರ್ಸ್ ಬಳಿ ಹೋಗಿ ಸಹಾಯ ಮಾಡಿ ಅಂತ ಕೇಳುತ್ತಿದೆ. ಆದ್ರೆ ಇವರಿಗೆ ಆ ಡಾಲ್ಫಿನ್ ಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಒಬ್ಬ ಡೈವರ್ ಈ ಡಾಲ್ಫಿನ್ ಗೆ ಚುಚ್ಚಿಕೊಂಡಿರುವ ಫಿಶಿಂಗ್ ಹುಕ್ ಅನ್ನ ನೋಡ್ತಾನೆ. ತಕ್ಷಣ ಈ ಡೈವರ್ ಆ ಡಾಲ್ಫಿನ್ ಹತ್ರ ಹೋಗಿ ಆ ಹುಕ್ ಅನ್ನ ತೆಗೆದು ಹಾಕ್ತಾನೆ. ಆ ಹುಕ್ ಅನ್ನ ತೆಗೆಯುವವರೆಗೂ ಆ ಡಾಲ್ಫಿನ್ ಅವರನ್ನ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಶಾಕ್ ಆಗುವ ವಿಷಯ ಏನು ಅಂದ್ರೆ ಆ ಹುಕ್ ಅನ್ನ ತೆಗೆದ ಡೈವರ್ ಮತ್ತೆ 5 ವರ್ಷಗಳ ನಂತರ ಅದೇ ಪ್ಲೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡುವುದಕ್ಕೆ ಬರ್ತಾನೆ. ಆಗ ಆ ಡಾಲ್ಫಿನ್ ಮತ್ತೆ ಅವರ ಬಳಿ ಬರುತ್ತೆ. ಇದನ್ನ ನೋಡಿ ಆ ಡೈವರ್ ಕೂಡ ಶಾಕ್ ಆಗ್ತಾನೆ. ಈ ಡೈವರ್ ಆ ಡಾಲ್ಫಿನ್ ಅನ್ನ ಹೇಗೆ ಗುರುತಿಸಿದ ಅಂದ್ರೆ ಆ ಡಾಲ್ಫಿನ್ ಕಣ್ಣಿನ ಬಳಿ ಒಂದು ಮಾರ್ಕ್ ಅನ್ನೋದು ಇತ್ತಂತೆ. ಅದನ್ನ ನೋಡಿ ಆ ದಿನ ಕಾಪಾಡಿದ್ದು ಇದೇ ಡಾಲ್ಫಿನ್ ಅಂತ ಆತನಿಗೆ ಅರ್ಥವಾಗುತ್ತೆ. ವಾವ್, 5 ವರ್ಷಗಳ ಹಿಂದೆ ತನಗೆ ಸಹಾಯ ಮಾಡಿದವರನ್ನ ಇನ್ನೂ ನೆನಪಿಟ್ಟುಕೊಂಡಿದೆ ಅಂದ್ರೆ ಸೂಪರ್. ಇದೇ ಹೆಲ್ಪ್ ನಮ್ಮ ಮನುಷ್ಯರಿಗೆ ಮಾಡಿದ್ರೆ 5 ವರ್ಷಗಳ ನಂತರ ಅವರ ಮುಖ ಕೂಡ ನೆನಪಿರೋದಿಲ್ಲ ಅವರಿಗೆ. ನೋಟ್, ಎಲ್ಲರಿಗೂ ಅಲ್ಲ ಬಟ್ ತುಂಬಾ ಜನಕ್ಕೆ. ನಂಬರ್ 9, ಆಸ್ಟ್ರೇಲಿಯಾದಲ್ಲಿ ನಡೆದ ಈ ಇನ್ಸಿಡೆಂಟ್ ಅನ್ನ ನೋಡಿ ಕೆಲವರು ಸೈಕಲಿಂಗ್ ಮಾಡ್ತಾ ಹೋಗ್ಬೇಕಾದ್ರೆ ಈ ಕೋಲಾ ಅನ್ನುವ ಜೀವಿ ಆ ಸೈಕಲ್ ಗಳಿಗೆ ಅಡ್ಡ ಬರುತ್ತೆ. ನಂತರ ಅವರ ಬಳಿ ಇರುವ ವಾಟರ್ ಬಾಟಲ್ ಮೇಲೆ ಹೆಗರುತ್ತೆ. ಇದರ ಬಾಯಾರಿಕೆಯನ್ನ ಅರ್ಥ ಮಾಡಿಕೊಂಡು ಈ ಕೋಲಾ ಅನ್ನುವ ಜೀವಿಗೆ ನೀರು ಕೊಡ್ತಾರೆ. ನೋಡಿ ಎಷ್ಟು ವೇಗವಾಗಿ ನೀರು ಕುಡಿಯುತ್ತಿದೆ ಅಂತ, ಎಷ್ಟು ಬಾಯಾರಿಕೆ ಆಗಿರ್ಬೋದು ಅಲ್ವಾ. ನಂಬರ್ 10, ಈ ತಾಯಿ ಹಸುವನ್ನ ನೋಡಿ ಯಾವ ರೀತಿ ಕಂಗಾಲಾಗಿದೆ ಅಂತ. ಯಾಕಂದ್ರೆ ಇದರ ಮರಿ ಒಂದು ಹೋಲ್ ನಲ್ಲಿ ಬಿದ್ದು ಹೋಗಿದೆ. ಅದಕ್ಕೆ ಯಾರಾದರೂ ಬಂದು ಸಹಾಯವನ್ನ ಮಾಡ್ತಾರೇನೋ ಅಂತ ಕೂಗ್ತಾ ಇದೆ. ಇದನ್ನ ನೋಡಿದ ಒಬ್ಬ ವ್ಯಕ್ತಿ ಆ ಮರಿಯನ್ನ ಆ ಹೋಲಿಂದ ಹೊರಗಡೆ ತೆಗೆದು ಕಾಪಾಡ್ತಾನೆ. ಅದೇ ರೀತಿ ಇಲ್ಲಿ ಕೂಡ ಈ ಹೋಲ್ ನಲ್ಲಿ ಒಂದು ಮೇಕೆ ಮರಿ ಬಿದ್ದು ಹೋಗಿದೆ. ಅದನ್ನ ಕಾಪಾಡಲು ಈ ವ್ಯಕ್ತಿ ಮಾಡಿದ ಸಾಹಸವನ್ನ ನೋಡಿ ಇದಕ್ಕಾದ್ರೂ ಇವ್ರಿಗೆ ಒಂದು ಲೈಕ್ ಮಾಡಲೇಬೇಕು ನೀವು. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಈ ಪ್ರಪಂಚದ ಅತ್ಯಂತ ಅಪಾಯಕಾರಿ ಮಹಿಳೆಯರ ಬಗ್ಗೆ ತಿಳ್ಕೊಬೇಕಾ? ಹಾಗಿದ್ರೆ ಈಗ ಸ್ಕ್ರೀನ್ ಮೇಲೆ ಬರುತ್ತಿರುವ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.